हेलो फ्रेंड्स लेडीज क्रेज चैनल के निमेल्लरिगू स्वागत। इवत्तिन वीडियो दल्ली नावु ब्लौज गे क्रॉस बेल्ट हच्चुवुदु हेगे अन्नोदन्नु नोडोण। क्रॉस बेल्ट हच्चुव ओंदु विधानवन्न इवत्तु नावु नोडोण। नानु फ्रंट पार्ट न मेलिन भागवन्न मोदले होल्दो रेडी माडि इट्कोंडिनि। फोर टैक्स ब्लौज इदु। इदक्क नावीग क्रॉस बेल्ट अन्नु अटैच माडबेकागैति। मोदलु नावु राइट साइड ना क्रॉस बेल्ट अन्नु राइट गे मत्तु लेफ्ट साइड क्रॉस बेल्ट अन्नु लेफ्ट गे सरियागि इट्कोबेकु। ईग नोडि नावु मेलिन भागदल्लि टक्स इट्कोंडिर्तीवल्ल अल्लि क्रॉस बेल्ट न उद्द जास्ति आगिबिडतैति। अदक्के नावीग आ ಮೇಲಿನ ಭಾಗಕ್ಕಿಂತಲೂ ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಬಿಡಬೇಕು. ಇದಾದಮೇಲೆ ಲೈನಿಂಗ್ ಬಟ್ಟೆಯನ್ನು ಕೂಡ ರೈಟ್ಗೆ ಮತ್ತು ಲೆಫ್ಟ್ಗೆ ಸರಿಯಾಗಿ ಇಟ್ಕೊಂಬಿಡ್ರಿ. ಎರಡು ಕ್ರಾಸ್ ಬೆಲ್ಟ್ಗಳನ್ನು ಈ ಥರ ಇಟ್ಕೊಂಬಿಡ್ರಿ. ಲೈನಿಂಗ ಮತ್ತು ಮೇನ್ ಫ್ಯಾಬ್ರಿಕ್ ಕ್ರಾಸ್ ಬೆಲ್ಟ್ಗಳನ್ನು ಸರಿಯಾಗಿ ಜೋಡಿಸಿ ಇಟ್ಕೊಳ್ರಿ. ಈ ಕ್ರಾಸ್ ಬೆಲ್ಟನ್ನು ನಾವು ಈ ರೀತಿ ಹಚ್ಚಬೇಕಾಗ್ತದೆ. ಈಗ ನಾನು ಬ್ಲೌಸ್ನ ರೈಟ್ ಸೈಡ್ನ ಕ್ರಾಸ್ ಬೆಲ್ಟನ್ನು ಮೊದಲು ಹೇಗೆ ಹಚ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಲೆಫ್ಟ್ ಸೈಡ್ನ ಪಾರ್ಟ್ಗಳನ್ನು ಹಾಗೆ ಸರಿಸಿ ಜೋಡಿಸಿ ಇಟ್ಕೊಂಬಿಡ್ರಿ, ಕನ್ಫ್ಯೂಸ್ ಆಗೋದು ಬೇಡ. ಈಗ ರೈಟ್ ಸೈಡ್ನ ಕ್ರಾಸ್ ಬೆಲ್ಟು ಮತ್ತು ಮೇಲಿನ ಭಾಗವನ್ನು ತೊಗೊಂಡಿನಿ ನಾನು. ಕ್ರಾಸ್ ಬೆಲ್ಟ್ನ ಹೆಚ್ಚು ಉದ್ದವಿರುವ ಭಾಗ ಹುಕ್ಕಿನ ಪಟ್ಟಿ ಕಡೆಯೇ ಬರಬೇಕದು. ಆ ರೀತಿ ನಾವು ಜೋಡಿಸಿ ಇಟ್ಕೋಬೇಕು. ಈಗ ಇದು ಲೈನಿಂಗ್ ಕ್ರಾಸ್ ಬೆಲ್ಟು, ಇದು ಮೇನ್ ಫ್ಯಾಬ್ರಿಕ್ ಕ್ರಾಸ್ ಬೆಲ್ಟು. ಈಗ ಕ್ರಾಸ್ ಬೆಲ್ಟ್ನ ಉದ್ದ ಜಾಸ್ತಿ ಆಗಿತ್ತು, ಯಾಕಂದ್ರೆ ನಾವು ಟಕ್ಸ್ ಹಿಡ್ಕೊಂಡಿವಿ ಮೇಲಿನ ಭಾಗದಲ್ಲಿ, ಅದಕ್ಕೆ ಇದ್ರ ಉದ್ದ ಜಾಸ್ತಿ ಆಗೈತಿ. ಈಗ ಇದನ್ನು ಒಂದು ಇಂಚಿನಷ್ಟು ನಾನು ಕಟ್ ಮಾಡ್ಕೊತೀನಿ. ಹೆಚ್ಚು ಉದ್ದ ಇದ್ದರೆ ಮಾತ್ರ ಕಟ್ ಮಾಡ್ಕೋಬೇಕು, ಅರ್ಧ ಇಂಚಿನಷ್ಟು ಇದ್ದರೆ ಪರವಾಗಿಲ್ಲ. ಈಗ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ, ಅದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಈ ರೀತಿ ಇಟ್ಕೊಳ್ರಿ. ಮೇನ್ ಫ್ಯಾಬ್ರಿಕ್ ಪಟ್ಟಿಯ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಪಟ್ಟಿಯನ್ನು ಇಟ್ಕೊಂಡು ತೆಳಗಡೆಗೆ ನಾವು ಜೋಡಿಸ್ಕೋಬೇಕು. ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಪಟ್ಟಿಯನ್ನು ಇಟ್ಕೊಳ್ಳಿ. ಮೇನ್ ಫ್ಯಾಬ್ರಿಕನ್ನು ನಾನು ಸೀದಾ ಇಟ್ಕೊಂಡಿನಿ, ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡಿನಿ. ಈಗ ಎರಡು ಪಟ್ಟಿಗಳನ್ನು ಜೋಡಿಸ್ಕೊಂಡಾಯಿತು. ಈಗ ಓಪನ್ ಮಾಡಿದಮೇಲೆ, ಓಪನ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಳ್ರಿ ಈ ರೀತಿ. ಈಗ ಇಲ್ಲಿ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಲೈನಿಂಗ್ ಬಟ್ಟೆಯ ಮೇಲೇ ಆ ಸ್ಟಿಚ್ ಬರಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆಲ್ಲ ಲೈನಿಂಗ್ ಬಟ್ಟೆಯ ಮೇಲೇ ಅದು ಸ್ಟಿಚ್ ಇರಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಬಟ್ಟೆಯ ಕ್ರಾಸ್ ಬೆಲ್ಟನ್ನು ಜಾಯಿಂಟ್ ಮಾಡ್ಕೊಂಡಾದಮೇಲೆ ಮೇಲಿನ ಭಾಗಕ್ಕೆ ಈ ಪಟ್ಟಿಯನ್ನು ಜಾಯಿಂಟ್ ಮಾಡಬೇಕು. ಮೇಲಿನ ಭಾಗವನ್ನು ಸೀದಾ ಇಟ್ಕೊಳ್ರಿ, ಅದ್ರ ಮೇಲೆ ಕ್ರಾಸ್ ಬೆಲ್ಟನ್ನು ಜೋಡಿಸ್ಕೊಂಡಿರ್ತೀವಲ್ಲ ಅದನ್ನು ಉಲ್ಟಾ ಇಟ್ಕೋಬೇಕು. ಮೇಲಿನ ಭಾಗದ ಹುಕ್ಕಿನ ಪಟ್ಟಿಯ ಕಡೆ ಕ್ರಾಸ್ ಬೆಲ್ಟ್ನ ಹೆಚ್ಚು ಉದ್ದವಿರುವ ಭಾಗ ಬರಬೇಕು. ಆ ರೀತಿ ಜೋಡಿಸಿಟ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ಹುಕ್ಕಿನ ಪಟ್ಟಿಯ ಕಡೆಗೆ ಬೆಲ್ಟ್ನ ಉದ್ದವಿರುವ ಭಾಗ ಬರಬೇಕು. ಆ ರೀತಿ ಜೋಡಿಸಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ರಿ. ಮೇಲಿನ ಭಾಗವನ್ನು ಸೀದಾ ಇಟ್ಕೊಳ್ರಿ, ಅದ್ರ ಮೇಲೆ ಜೋಡಿಸ್ಕೊಂಡಿರುವಂತಹ ಕ್ರಾಸ್ ಬೆಲ್ಟ್ಗಳನ್ನು ಉಲ್ಟಾ ಇಟ್ಕೋಬೇಕು. ಈಗ ಮೇಲಿನ ಭಾಗಕ್ಕೆ ನಾನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈ ರೀತಿ ಕಾಣಿಸ್ತೈತಿ. ಈಗ ಇದನ್ನು ಓಪನ್ ಮಾಡ್ಕೊಳ್ರಿ. ಮೇಲಿನ ಭಾಗವನ್ನು ಈ ರೀತಿ ಸುತ್ತಕೊತಾ ಹೋಗಬೇಕು. ಸುತ್ತಕೊಂಡು ಎರಡು ಕ್ರಾಸ್ ಬೆಲ್ಟ್ಗಳ ಮಧ್ಯೆ ಬರಬೇಕದು. ಎಲ್ಲಿವರೆಗೂ ಫೋಲ್ಡ್ ಮಾಡಬೇಕು ಅಂದರೆ, ಮೇಲಿನ ಭಾಗಕ್ಕೆ ನಾವು ಮೇನ್ ಫ್ಯಾಬ್ರಿಕ್ನ ಬೆಲ್ಟನ್ನು ಜಾಯಿಂಟ್ ಮಾಡ್ಕೊಂಡಿದ್ವಿ ಅಲ್ಲ, ಅದು ಮತ್ತು ಕ್ರಾಸ್ ಬೆಲ್ಟ್ನ ಲೈನಿಂಗ್ ಕ್ರಾಸ್ ಬೆಲ್ಟ್ನ ಇನ್ನೊಂದು ಎಂಡು ಎರಡೂ ಸೇರುವವರೆಗೂ ನಾವು ಫೋಲ್ಡ್ ಮಾಡ್ತಾ ಹೋಗಬೇಕು. ಈಗ ಅವೆರಡೂ ಪಾಯಿಂಟ್ಸ್ಗಳನ್ನು ನಾವು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು. ಆ ಎರಡು ಎಂಡ್ಸ್ಗಳನ್ನು ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೋಬೇಕಾದ್ರೆ ಫೋಲ್ಡ್ ಮಾಡ್ಕೊಂಡಿರುವಂತಹ ಭಾಗ ಈ ಹೊಲಿಗೆಯಲ್ಲಿ ಸೇರದೇ ಇರುವ ಹಾಗೆ ನೋಡ್ಕೋಬೇಕು. ಈಗ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ.
ಹೊಲಿಗೆಯಲ್ಲಿ ಈ ಭಾಗ ಸಿಕ್ಕೋತು ಅಂದ್ರೆ ಹೊರಗೆ ತೆಗೆಯೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ರಿ. ಈಗ ರೈಟ್ ಸೈಡ್ನ ಕ್ರಾಸ್ ಬೆಲ್ಟನ್ನು ನಾವು ಪೂರ್ತಿಯಾಗಿ ಹಚ್ಕೊಂಡಾಗೈತಿ. ಈಗ ಎಕ್ಸ್ಟ್ರಾ ಪಾರ್ಟನ್ನು ನಾನು ಕಟ್ ಮಾಡ್ಕೊಳಕತ್ತೀನಿ. ನಾವು ಕ್ರಾಸ್ ಬೆಲ್ಟನ್ನು ಯಾವಾಗಲೂ ಹುಕ್ಕಿನ ಪಟ್ಟಿ ಕಡೆಯಿಂದನೇ ಅಟ್ಯಾಚ್ ಮಾಡ್ತಾ ಹೋಗಬೇಕು. ರೈಟ್ ಸೈಡ್ನ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದಾಯ್ತು. ಈಗ ಲೆಫ್ಟ್ ಸೈಡ್ನ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಲೆಫ್ಟ್ ಸೈಡ್ನ ಮೇಲಿನ ಭಾಗ, ಇದು ಲೈನಿಂಗ್ ಕ್ರಾಸ್ ಬೆಲ್ಟು, ಮೇನ್ ಫ್ಯಾಬ್ರಿಕ್ ಕ್ರಾಸ್ ಬೆಲ್ಟ್, ಇವೆರಡನ್ನು ನಾವು ಮೊದಲು ಜೋಡಿಸ್ಕೋಬೇಕು. ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕ್ರಾಸ್ ಬೆಲ್ಟ್ನ ಮೇನ್ ಫ್ಯಾಬ್ರಿಕ್ ಕ್ರಾಸ್ ಬೆಲ್ಟ್ನ ಮೇಲೆ ಇಡಬೇಕು ಮತ್ತು ಕ್ರಾಸ್ ಬೆಲ್ಟ್ನ ಹೆಚ್ಚು ಉದ್ದವಿರುವ ಭಾಗ ಹುಕ್ಕಿನ ಪಟ್ಟಿ ಕಡೆಗೆ ಇರಬೇಕದು. ಆ ರೀತಿ ಜೋಡಿಸ್ಕೋಬೇಕು. ಈಗ ನಾವು ಎರಡು ಕ್ರಾಸ್ ಬೆಲ್ಟ್ಗಳನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಮೇನ್ ಫ್ಯಾಬ್ರಿಕ್ಕನ್ನು ಸೀದಾ ಇಟ್ಕೊಂಡಿನಿ, ಅದ್ರ ಮೇಲೆ ಕ್ರಾಸ್ ಬೆಲ್ಟನ್ನು ಲೈನಿಂಗ್ ಕ್ರಾಸ್ ಬೆಲ್ಟನ್ನು ಇಟ್ಕೊಂಡಿನಿ. ಎರಡು ಜೋಡಿಸ್ಕೊಂಡಾಯಿತು. ಓಪನ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ. ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ಟು ಲೈನಿಂಗ್ ಬಟ್ಟೆಯ ಮೇಲೆ ನಾವು ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆಲ್ಲ, ಲೈನಿಂಗ್ ಬಟ್ಟೆಯ ಮೇಲೆ ನಾವು ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಈಗ ಈ ಪಟ್ಟಿಯನ್ನು ಮೇಲಿನ ಭಾಗಕ್ಕೆ ಜಾಯಿಂಟ್ ಮಾಡಬೇಕು. ಈ ರೀತಿ ಉಲ್ಟ ಮಾಡ್ಕೊಂಬಿಟ್ಟು ಮೇಲಿನ ಭಾಗಕ್ಕೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಯಾವಾಗಲೂ ಹುಕ್ಕಿನ ಪಟ್ಟಿ ಕಡೆಯಿಂದನೇ ಸ್ಟಿಚ್ ಹಾಕ್ಕೊಳ್ತಾ ಬರ್ರಿ. ಇದು ಹುಕ್ಕಿನ ಪಟ್ಟಿ ಕಡೆಯಿಂದನೇ ನಾವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ಕ್ರಾಸ್ ಬೆಲ್ಟನ್ನು ಮೇಲಿನ ಭಾಗಕ್ಕೆ ಅಟ್ಯಾಚ್ ಮಾಡೋ ಮುಂದೆ ಈ ಟಕ್ಸನ್ನು ಹಿಡ್ದಿರ್ತೀವಲ್ಲ ಅದನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಮಾಡಬೇಕು. ಕಟೋರಿ ಬ್ಲೌಸ್ ಆಗಲಿ, ಸಾದಾ ಬ್ಲೌಸ್ ಆಗಲಿ, ಫೋರ್ ಟಕ್ಸ್ ಬ್ಲೌಸ್ ಆಗಲಿ, ಯಾವ ಬ್ಲೌಸ್ನಲ್ಲಾದ್ರೂ ಟಕ್ಸನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ ಹಾಕ್ಕೊಳ್ರಿ. ಈಗ ಇದನ್ನು ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಮೇಲಿನ ಭಾಗವನ್ನು ಎರಡು ಕ್ರಾಸ್ ಬೆಲ್ಟ್ಗಳ ಮಧ್ಯೆ ಫೋಲ್ಡ್ ಮಾಡ್ತಾ ಹೋಗಬೇಕು. ಇದನ್ನು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ, ಮೇನ್ ಫ್ಯಾಬ್ರಿಕ್ನ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅದು ಮತ್ತು ಲೈನಿಂಗ್ ಬಟ್ಟೆಯ ಇನ್ನೊಂದು ಎಂಡ್ಗೆ ನಾವು ಎರಡನ್ನು ಸೇರಿಸ್ಬಿಟ್ಟು ಈಗ ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಪ್ಲೇನ್ ಬ್ಲೌಸ್ ಆದರೆ ಯಾವ ತೊಂದರೆಯೂ ಇರಲ್ಲ ಕ್ರಾಸ್ ಬೆಲ್ಟ್ ಹಚ್ಚಕ್ಕೆ. ಆದರೆ ಡಿಸೈನರ್ ಫ್ಯಾಬ್ರಿಕ್ನಲ್ಲಿ ಸ್ವಲ್ಪ ಡಿಸೈನ್ಗಳನ್ನು ನೋಡಿಕೊಂಡು ನಾವು ಉಲ್ಟಾ ಸೀದಾ ಬಟ್ಟೆಯನ್ನು ನೋಡಿಕೊಂಡು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ನೀವು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ರಿ. ಈಗ ಇದನ್ನು ಹೊರಗೆ ತೆಗೆಯೋಣ. ಲೆಫ್ಟ್ ಸೈಡು ಕೂಡ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು ಪೂರ್ತಿಯಾಗಿ ಮುಗೀತು. ರೈಟು ಮತ್ತು ಲೆಫ್ಟ್ ಎರಡೂ ಸೈಡು ನಾನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ಈಗ ಈ ವಿಡಿಯೋದ ಯಾವುದೇ ಭಾಗ ನಿಮಗೆ ತಿಳಿಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಮೆಸೇಜ್ ಮಾಡಿರಿ, ನಾನು ಅದ್ರ ಬಗ್ಗೆ ಮತ್ತೊಮ್ಮೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಎರಡೂ ಪಾರ್ಟ್ನಲ್ಲೂ ನಾನು ಲೆಫ್ಟ್ ಮತ್ತು ರೈಟ್ ಎರಡೂ ಭಾಗದಲ್ಲೂ ನಾನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ಎರಡು ಭಾಗದಲ್ಲಿ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಎರಡರ ಅಳತೆಯೂ ಸರಿಯಾಗಿ ಇರಬೇಕು. ಒಂದು ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಆ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಸರಿಯಾದ ರೀತಿಯಲ್ಲಿ ಹಚ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ರಾಸ್ ಬೆಲ್ಟನ್ನು ಹಚ್ಚುವ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿನಿ. ಇನ್ನೊಂದು ವಿಧಾನವನ್ನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಜ್. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.